ನಮ್ಮ ನಿಷ್ಠಿರ ಪ್ರಶ್ನೆಗಳಿಗೆ ಅತಿಥಿಗಳ ನೇರ ಉತ್ತರ ಇದುವೇ ಇಂದಿನ ಟಾರ್ಗೆಟ್ ಇಂದಿನ ಅತಿಥಿ ಬಿಜೆಪಿ ಮಾಜಿ ಅಧ್ಯಕ್ಷ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಈಶ್ವರಪ್ಪ ಕಾರ್ಯಕ್ಕೆ ಸ್ವಾಗತ ಧನ್ಯವಾದ ಸೊ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾವಾಗ ನಿಮ್ಮನ್ನು ಮಾಡಿಸಿ ಆಮೇಲೆ ನೋಡ್ತೀನಿ ಹೋಗ್ಲೋ ಬೇಡ ಅಂತ ನಿಮಗೆ ಯಾಕೆಂದ್ರೆ ಆತ್ಮಹತ್ಯೆ ಅಂದರೆ ನಿಮ್ಗೆಲ್ರಿಗೂ ಟಿ ವಿನವ್ರಿಗೆ ಮಾಧ್ಯಮದವ್ರಿಗೆ ಅಂದ್ರಿಗೂ ಬಹಳ ಪ್ರೀತಿ ಅಲ್ಲಿ ನೀವೇ ಹೇಳಿದಿರಿ ಯಡಿಯೂರಪ್ಪನವ್ರ ಪರಿಸ್ಥಿತಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ ಅಂತ ಈಗ ಜೊತೆಗೆ ಕೂತಿದ್ರೆ ಖುಷಿ ಇದ್ರಿ ನೋಡಿ ಅದಕ್ಕೆ ಹೇಳ್ತಿರೋದು ನಿಮ್ಗೆ ಏನಾಗುತ್ತೆ ಇನ್ನೊಬ್ರು ಟೀಕೆ ಮಾಡ್ರೆ ಬಹಳ ದೊಡ್ಡೋರು ನಾವು ಅಂತ ಅನಿಸ್ಬಿಟ್ಟಿದ್ವಿ ನಿಮ್ಮೆಲ್ಲರಿಗೂ ಕೂಡ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಮುಂಚೆ ಅವತ್ತಿನ ಪರಿಸ್ಥಿತಿನಲ್ಲಿ ಯಡಿಯೂರಪ್ಪನವ್ರು ಬಹಳ ತೊಂದರೆಯಲ್ಲಿದ್ದಾರೆ ಅನೇಕ ಕೇಸ್ಗಳು ಬಿಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಅವ್ರದ್ದು ನಾನೇ ಅದೇ ನಾನೇ ಈಗಲೂ ಹೇಳ್ತಾ ಇದ್ದೀನಿ ಹೇಳಿ ಪೂರಾ ಅದನ್ನೇ ಪೂರಾ ಕೇಳಿ ಅಂಥ ಅವರಿಗೆ ಸಂಕಟ ಮೇಲೆ ಮೇಲೆ ಕೇಸು ಮೇಲೆ ಮೇಲೆ ಟೀಕೆ ಅತ್ಲಾಗ ಕುಮಾರಸ್ವಾಮಿ ನಿಮಗೆ ಇವತ್ತು ಆ ಡಾಕ್ಯುಮೆಂಟ್ ಕೊಡ್ತೀನಿ ಈ ಡಾಕ್ಯುಮೆಂಟ್ ಕೊಡ್ತೀನಿ ಅನ್ನೋಂಥ ಭಯ ಈ ರೀತಿ ಪರಿಸ್ಥಿತಿ ಇದ್ದಿದ್ದರೆ ನಿಜಕ್ಕೂ ಕೂಡ ಅವರಾಗಿ ಇದಕ್ಕೆ ಸುಧಾರಿಸ್ಕೊತಿದ್ದಾರೆ ನನ್ನಂಥವ್ರು ಆಗಿದೆ ಸಾಮಾನ್ಯ ವ್ಯಕ್ತಿಯಾಗಿದೆ ಆತ್ಮಹತ್ಯೆ ಮಾಡ್ಕೊತಿದ್ದೆ ನಾನು ಅಂತ ಆ ಮಾತು ಹೇಳಿದ್ವಿನಾ ಅದನ್ನು ಟ್ವಿಸ್ಟ್ ಮಾಡಿ 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 ಹೇಳ್ತಾ ಇದ್ದೀರಿ ನಾನು ಹೇಳ್ತೀನಿ ಕೇಳಿ ಅವರಾಗಿ ಇವತ್ತು ಸರ್ವೇ ಎಲ್ಲ ಮೇಲೆ ಬಂದಿದ್ದಾರೆ ಯಡಿಯೂರಪ್ಪನವರಾಗೋದ್ಕೋಸ್ಕರ ಇದನ್ನೆಲ್ಲ ಸುಧಾರಿಸಿ ಎದುರಿಸಿ ಮೆಟ್ಟಿ ಮೇಲೆ ಬಂದ್ರೆ ಈಶ್ವರಪ್ಪ ಆಗಿದ್ರೆ ಕಷ್ಟ ಆಯ್ತು ಬಹಳ ಕಷ್ಟ ಆಯ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಸ್ಥಿತಿ ಬರೋದು ಸ್ಥಿತಿ ಬರ್ತಿತ್ತು ಅಂದ್ರೆ

ಪ್ರಶ್ನೆಗಳಿಗೆ ನೇರ ಹೋದ್ ನಮಗೆ ಗ್ರಾಚಾರ ನಿಮ್ ನಿನ್ನ ಇಷ್ಟು ಮಾತು ಕೇಳಕ್ಕೆ ನಿಮ್ ಪ್ರಶ್ನೆಗೆ ನಿಮ್ ಪ್ರಶ್ನೆಗೆ ಪ್ರಶ್ನೆನ ಕೇಳಿ ಆರಾಮ ಕೇಳಿ ನಿಮ್ ಪ್ರಾರಂಭ ಹೆಂಗ್ ಮಾಡ್ತೀರಿ ಅಂದ್ರೆ ನಿಷ್ಠು ಏನ್ ಇಷ್ಟು ಪ್ರಶ್ನೆ ಕೇಳ್ತೀರಿ ನೀವು ನೀವ್ ಪ್ರಶ್ನೆಗಳು ಕೇಳಿ ಪ್ರಶ್ನೆಗಳಿಗೆ ಉತ್ತರ ಕೇಳಿ ನಿಷ್ಠುರವಾಗಿ ಕೇಳ್ತಾರೆ ಯಡಿಯೂರಪ್ಪನವ್ರೆ ಯಡಿಯೂರಪ್ಪನವ್ರು ಹೋದ್ರೆ ನಮ್ಮ ಮನೆ ಕ್ಲೀನ್ ಆಗತ್ತೆ ಅಂತ ಹೇಳಿದ್ರು ಈಗ ಯಡಿಯೂರಪ್ಪನವ್ರು ವಾಪಸ್ ಬರ್ತಾರಾ ಯಾರು ಹೋದ್ರೆ ಕ್ಲೀನ್ ಆಗುತ್ತೆ ಅಂತ ನಿಮ್ಮ ಪಕ್ಷದ ನಾಯಕರು ಹೇಳಿದ್ದಾರೆ ನೋಡ್ರಿ ಅದಕ್ಕೆ ಅಧ್ಯಕ್ಷರಾಗಿದ್ದಾಗ ಹೇಳಿದ್ದಾರೆ ಹೇಳಿ ಒಬ್ಬೊಬ್ಬರು ವ್ಯಕ್ತಿಗೆ ಹೇಳಿ ಒಂದೊಂದು ಭಾವನೆ ಇತ್ತು ಹುಚ್ಚುಚ್ಚಾಗಿ ಎಲ್ಲ ಮಾತಾಡಿ ಎಲ್ಲ ಕಳ್ಕೊಂಡು ಎಲ್ಲರಿಗೂ ಬುದ್ಧಿ ಬಂದಿದೆ ಇದ್ರಾಗೆ ನಮ್ಮ ಅನುಮಾನ ಬೇಡ ನಾನು ಅವತ್ತು ಯಾರ್ಯಾರು ನಮ್ಮ ಪಕ್ಷದ ನಾಯಕರು ಏನೇನು ಮಾತಾಡಿದ್ರು ಅದೆಲ್ಲ ಸರಿ ಅಂತ ನಾನಂತೂ ಹೇಳ ಅವತ್ತು ಹೇಳಿಲ್ಲ ಇವತ್ತು ಹೇಳಲ್ಲ ನಾನು ಹೇಳೋದೇನು ಏನೇನ್ ಮಾತಾಡಬಾರ್ದು ಅಶಿಸ್ತಿನಿಂದ ಮಾತಾಡಿ ಇವತ್ತು ರಾಜ್ಯ ಜನ ತಳ್ಳಿದ್ದಾರೆ ಮೂರ ಆಗಿದೆ ನೂರಕ್ಕೆ ನೂರು ಇದ್ರಾಗೇನು ಹಿಂದೆ ಮುಂದೆ ರಾಜ್ಯ ಜನರಿಗೆ ಕ್ಷಮೆ ಕೇಳೋ ಸ್ಥಿತಿ ಬಂದಿದ್ರು ರಾಜ್ಯ ಜನಕ್ಕೆ ನಾವು ಗೊಂದಲಗಳು ಮಾಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳೋ ಪ್ರಶ್ನೆ ಉದ್ಭವ ಆಗಲ್ಲ ಅವರೇ ಪಾಠ ಕಲ್ಸ್ಬಿಟ್ಟಿದ್ದಾರೆ ಕಲಸ ಆಗಿದೆ ಪಾಠ ಕಲ್ತಿದ್ದೀವಿ ಈಗ ಒಗ್ಗಟ್ಟಾಗಿ ಹೋಗ್ತಾ ಇದೀವಿ ಮುಂದೆ ಈ ಯಾರು ಕೂಡ ಒಗ್ಗಟ್ಟು ಅಂತಂದ್ರೆ ಯಾರು ಬಿಜೆಪಿಯವ್ರ ಮಾತ್ರ ಒಗ್ಗಟ್ಟಾಗದ ಅಥವಾ ಯಡಿಯೂರಪ್ಪ ಕೂಡ ಸೇರಿದಂತೆ ಒಟ್ಟು ಒಗ್ಗಟ್ಟಾಗದ ಒಂದು ಪೊಲಿಟಿಕಲ್ ಪಾರ್ಟಿ ಅಂದ್ರೆ ಜೆ ಪಿ ಕಾಂಗ್ರೆಸ್ ಸೇರು ಒಂದ ಯಡಿಯೂರಪ್ಪ ಸೇರೋಂದ ಜೆಡಿಎಸ್ ಸೋರೊಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿಯಿಂದ ಹೋದ್ರು ನೀವು ಪಿಯಿಂದ ನಿಂತಿರಿ ನಿಮ್ಮ ಎಲ್ಲಾರು ಕೂಡ ಚುನಾವಣೆಗೆ ಹೋದ್ರಿ ರಾಜಕೀಯವಾಗಿ ನೀವು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಅನಂತಕುಮಾರ್ ಶೆಟ್ಟಿ ಎಲ್ಲರೂ ಕೂಡ ಒಂದು ರೀತಿ ಸಾಮೂಹಿಕ ಆತ್ಮಹತ್ಯೆ ಆಗಿಲ್ಲ ಪೊಲಿಟಿಕಲಿ ನೋಡಿ ಅದಕ್ಕೆ ಹೇಳ್ತೀನಲ್ಲ ಈ ಪದ ಈ ಪದಗಳೇ ಸರಿ ಇಲ್ಲ ವ್ಯಾವಹಾರಿಕವಾಗಿ ಬಳಸಂಥ ಪದಕ್ಕೂ ಪ್ರಾಕ್ಟಿಕಲ್ ಆಗಿ ನಡೆಯುವಂಥ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಇದೆ ನೀವೊಂದು ಪದ ಬಳಸಿದ್ರಿ ಇತ್ತೀಚೆಗೆ ನಾನು ಸೋತಿದ್ದೀನಿ ನಿಜ ಆದರೆ ಯಡಿಯೂರಪ್ಪ ಗೆಲ್ಲಿಲ್ಲ ಅಂತ ಅಂದರೆ ಇಬ್ಬರು ಕೂಡ ಎಲ್ಲ ಒಂದು ಕಡೆ ನೀವು ಪಾಲಿಟಿಕಲಿ ಒಂದು ರೀತಿ ಸಮಸ್ಯೆ ಆಯಿತು ಹೌದು ನಾನೇ ಒಪ್ತಾ ಇದ್ದೀನಿ ನಾನು ಅಷ್ಟೇ ಅಲ್ಲ ವಿಧಾನಸಭೆನಲ್ಲೇ ಯಡಿಯೂರಪ್ಪನ ತುಂಬ ಸ್ಪಷ್ಟವಾಗಿ ಏನು ಹೇಳಿದ್ರು ನಮ್ಮ ಗೊಂದಲದಿಂದ ನಾವು ಸೋತ್ವಿ ಆಕಸ್ಮಿಕವಾಗಿ ನೀವಾಗ ನೀವು ಅಧಿಕಾರಕ್ಕೆ ಬಂದದ್ದಲ್ಲ ಕಾಂಗ್ರೆಸ್ ನಮ್ಮ ಗೊಂದಲದಿಂದ ನಮ್ಮ ಓಟ್ ಡಿವೈಡ್ ಆಗಿದೋಸ್ ನೀವು ಅಧಿಕಾರಕ್ಕೆ ಬಂದ್ರಿ ಅನ್ನೋ ಮಾತನ್ನ ಯಡಿಯೂರಪ್ಪನವರು ಕೂಡ ವಿಧಾನಸೌಧದಲ್ಲೂ ಹೇಳಿದ್ರು ನಾನು ಬಹಿರಂಗವಾಗಿ ಚುನಾವಣೆ ಮುಗಿದಿ ಮಾರದಿರೇ ಹೇಳಿದೆ ಆರೇ ಸೀಟ್ ತಗೋಳೋದಕ್ಕೋಸ್ಕರ ಯಡಿಯೂರಪ್ಪನವರು ಇಷ್ಟು ಕಷ್ಟ ಪಡಬೇಕಾಗಿತ್ತ ಈ ಮಾತನ್ನ ನಮ್ಮ ಮತದಾರರು ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವ್ರಿಗೂ ಅರ್ಥ ಆಗ್ತಾ ಇದೆ ನಿಮಗೂ ಅರ್ಥ ಆಗಿದೆ ಎಲ್ಲ ಆಗಿದೆ ನಮ್ಮ ಮತದಾರರಿಗೆ ಪ್ರಶ್ನೆ ಇಲ್ಲ ನಮ್ಮ ಮತದಾರ ಕ್ಲಿಯರ್ ಅವ್ರೇನು ಹೇಳ್ತಿದ್ದಾರೆ ನಮ್ಮ ಮುಂದಿನ ಉದ್ದೇಶ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಮಾಡಬೇಕು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಅಂದಾಗ ದೇವೇಗೌಡರಿಗೋ ಸೋನಿಯಾ ಗಾಂಧಿಗೋ ಯಡಿಯೂರಪ್ಪನವ್ರಿಗೋ ಕುಮಾರಸ್ವಾಮಿಗೋ ಸಿದ್ದರಾಮಯ್ಯನವರು ಓಟ್ ಕೊಡೋದಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಜೆ ಪಿಗೆ ಓಟ್ ಕೊಡಬೇಕು ಅಂತ ನಮ್ಮ ಮತದಾರರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಬಿಜೆಪಿ ಶಕ್ತಿಶಾಲಿಯಾಗಿ ಬೆಳೆಸ್ತಾ ಇದೀವಿ ಇಪ್ಪತ್ತೆಂಟು ಕ್ಷೇತ್ರ ಅಭ್ಯರ್ಥಿ ನಿಲ್ಲಿಸ್ತೀವಿ ಯಡಿಯೂರಪ್ಪನವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ವಿಚಾರ ಬಂದಾಗ ಈಶ್ವರಪ್ಪನವ್ ವಿರೋಧ ಮಾಡಲ್ಲ ನೋಡ್ರಿ ಅದಕ್ಕೆ ಹೇಳ್ತೀನಲ್ಲ ಈಶ್ವರಪ್ಪ ಸಾಮಾನ್ಯ ಕಾರ್ಯಕರ್ತ ಯಡಿಯೂರಪ್ಪನವರು ಸೇರಿಸಿಕೋಬೇಕು ಬೇಡ ತೀರ್ಮಾನ ಮಾಡುವಂತ ಶಕ್ತಿ ಈಶ್ವರಪ್ಪನಿಗೆ ಇಲ್ಲ ಯಾರಿಗೂ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ನಮ್ಮ ರಾಜ್ಯದ ಕೆಲವು ಪ್ರಮುಖರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಜನಾಥ್ ಸಿಂಗ್ ಅವರ ಹತ್ರ ಹೋದಾಗ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಸಂದರ್ಭದಲ್ಲಿ ಯಡಿಯೂರಪ್ಪನ ತಗೋಬೇಕು ತಗೋಬಾರ್ದೋ ನಾವ್ ಹೇಳಿಕೆ ಕೊಡ್ತೀವಿ ಅಲ್ಲಿ ತನಕ ನೀವ್ಯಾರು ಏನು ಹೇಳಿಕೆ ಕೊಡಕೂಡುದು ಅಂತ ಹೇಳಿದ್ದಾರೆ ಹೋಗ್ತದಲ್ಲ ಅವ್ರಿಗೆ ಹೇಳ್ತಿರ್ಸಿದ್ದು ಸದಾನಂದ ಗೌಡರು ಹೋಗಿ ರಾಜನಾಥ್ ಸಿಂಗ್ ಅವರು ಭೇಟಿ ಮಾಡಿದ ನಂತರ ಯಾವ ಕಾರಣಕ್ಕೂ ಕೂಡ ನೀವು ಮಾತಾಡಿಕೊಡುದು ಇದ್ರ ಬಗ್ಗೆ ಅಂತ ತುಂಬ ಸ್ಪಷ್ಟ ಮಾಡಿದ್ದಾರೆ ಹಾಗಾಗಿ ನೀವು ನನಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ಅಭಿಪ್ರಾಯ ಕೂಡ ಪ್ರಶ್ನೆ ಇಲ್ಲ ನಾನೊಬ್ಬ ಶಿಸ್ತಿನ ಸಿಪಾಯಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೋತಾರೋ ಯಡಿಯೂರಪ್ಪನವ್ರು ತಗೋಬೇಕು ಅವ್ರು ತೀರ್ಮಾನ ಮಾಡಿದ್ರೆ ಯಡಿಯೂರಪ್ಪನವ್ರು ಇಟ್ಕೊಂಡು ಪಾರ್ಟಿನ ಕಟ್ತಾ ಹೋಗ್ತೀವಿ ಯಡಿಯೂರಪ್ಪನವ್ರು ಬೇಡ ಅಂದರೆ ಪಾರ್ಟಿ ನಾವೇ ಪ್ರಯತ್ನ ಮಾಡಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಇದರಲ್ಲಿ ನನ್ನ ವೈಯಕ್ತಿಕ ಪ್ರಶ್ನೆಯಲ್ಲಿ ಉದ್ಭವ ಆಗಲ್ಲ ಅಲ್ಲಿ ನಾಯಕರು ನಿಮ್ಮನ್ನು ಕೇಳ್ತಾರೆ ನನ್ನ ಹತ್ರ ನಾನು ನನ್ನ ಮುಂದೆ ಹೇಳಿ ಅಂತ ಹೇಳ್ತಲ್ಲ ಒಂದು ವೇಳೆ ಹೈಕಮಾಂಡ್ ನಿಮ್ಮ ಮುಂದೆ ಕರೆದು ಈಶ್ವರಪ್ಪನವರೇ ಯಡಿಯೂರಪ್ಪ ತೆಗೆದುಕೊಂಡ್ರೆ ಒಳ್ಳೆಯದಾ ಅಥವಾ ಇದ್ರೆ ಒಳ್ಳೆಯದಾ ಅಂತ ಕೇಳಿದಾಗ ಈ ಒಂದು ವೇಳೆ ರೇ ಪ್ರಪಂಚಕ್ಕೆ ನನ್ನ ರಾಜಕೀಯ ಜೀವನ ನಾನು ಹೋಗಲ್ಲ ಶಿವಮೊಗ್ಗದಲ್ಲಿ ರಾಜಕೀಯವಾಗಿ ನೀವು ಏನೇ ಹೇಳಿ ಕಂಡ್ರು ಕೂಡ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಒಂದು ರೀತಿ ಲವಕುಶ ಇದ್ದಂಗೆ ನೀವೇನೇ ಭಿನ್ನವಾಗಿರ್ಬೋದು ಅವರನ್ನು ಪಕ್ಷ ಕಟ್ಕೊಂಡಿರ್ಬೋದು ಆದ್ರೆ ಒಬ್ಬ ಲವಕುಶ ಅಂತ ಹೇಳಿದಾಗ ಯಡಿಯೂರಪ್ಪನವ್ರು ಬಿಜೆಪಿಯಲ್ಲಿ ಈಗ ಇರಬೇಕಾಗಿತ್ತು ಅಂತ ಅನಿಸ್ತಿದೆ ಅಂತ ಲವಕುಶ ತಮ್ಮ ಅಣ್ಣತಮ್ಮ ಅಣ್ಣತಮ್ಮ ಖಂಡಿತ ಇದರಾಗೆ ನನ್ನ ಮನೆಯಲ್ಲ ವೈಯಕ್ತಿಕವಾಗಿ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇರೋದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕ ಅಂತ ಅವ್ರು ಗುರುತಿಸೋದಕ್ಕೆ ನಾನು ಲೀಡರ್ ಅನ್ನೋದಕ್ಕೆ ನಾನು ಎಷ್ಟು ಮಟ್ಟಿಗೆ ಯೋಗ್ಯನೋ ಅಯೋಗ್ಯನೋ ಗೊತ್ತಿಲ್ಲ ಅದಕ್ಕೆ ಕಾರಣ ಯಾವ ರೀತಿ ಒಂದು ಕಡೆ ನಮ್ಮ ಪಕ್ಷ ನಮ್ಮ ಸಂಘಟನೆ ಒಂದು ಪರಿವಾರ ಇದೆಯೋ ಅದೇ ರೀತಿ ಯಡಿಯೂರಪ್ಪನವರು ಇದಕ್ಕೆ ಕಾರಣ ಹಾಗಾಗಿ ವೈಯಕ್ತಿಕವಾಗಿ ಯಡಿಯೂರಪ್ಪನವ್ರದ್ದು ನನ್ನ ದ್ವೇಷ ಪ್ರಶ್ನೆ ಇಲ್ಲ ನಾವು ಅವ್ರ ಅಣ್ಣ ತಮ್ಮಂದ್ರಂ ಗದ್ದೆ ಇರ್ತೇವೆ ಅದ್ರಾಗ ಏನು ಪ್ರಶ್ನೆ ಇಲ್ಲ ಮುಂದೆ ನಾನು ಹೇಳ್ತೀನಲ್ಲ ಸರ್ ಅಣ್ಣ ತಮ್ಮಂದ್ರ ಮನೆಗೂ ಇರ್ತಾರೆ ಮುಂದೆ ಹೋದ್ಮೇಲೆ ಬೇರೆ ಬೇರೆ ಮನೆ ಮಾಡ್ಕೊಂಡು ಇರ್ತಾರೆ ಅಣ್ಣ ತಮ್ಮ ಆಗಿರೋದಕ್ಕೂ ಬೇರೆ ಬೇರೆ ಮನೆ ಮಾಡೋದಕ್ಕೂ ವ್ಯತ್ಯಾಸ ಇಲ್ಲ ಅವ್ರು ಬೇರೆ ಪಾರ್ಟಿಯಲ್ಲಿ ಇದ್ರು ಅಣ್ಣ ತಮ್ಮಂದ್ರಾಗಿರ್ತೇವೆ ಅವ್ರು ಬಿಜೆಪಿಯಲ್ಲಿ ಇದ್ರು ಅಣ್ಣ ತಮ್ಮಂದಿರಾಗಿರ್ತೇವೆ ನಮ್ಮನ್ನ ಬೇರೆ ಮಾಡೋದಕ್ಕೆ ಅನೇಕರು ಪ್ರಯತ್ನ ಮಾಡಬಹುದೇನೋ ಗೊತ್ತಿಲ್ಲ ನನಗೆ ಅದನ್ನ ಬೇರೆ ಆಗೋಂಥ ಪ್ರಶ್ನೆ ಇಲ್ಲ ಅವ್ರಿಗೆ ಯಾವ ಗೌರವ ಕೊಡಬೇಕು ಅವ್ರ ಗೌರವ ನಾನು ಕೊಟ್ಟೇನೆ ಯಾತಕ್ಕೆ ಅಂತಂದ್ರೆ ನಾನು ಇವತ್ತು ಸ್ಥಾನಮಾನಕ್ಕೆ ಬರೋದಕ್ಕೆ ಅವ್ರದ್ದು ಒಂದು ಪಾಲಿದೆ ಅದರಲ್ಲೇ ನನ್ನ ಈಶ್ವರ ಜೊತೆ ಮತ್ತಷ್ಟು ಮಾತುಕತೆಗಳನ್ನು ಮುಂದುವರ್ಸ್ತೇನೆ ಅದಕ್ಕಿಂತ ಮೊದಲು ಒಂದು ವಿರಾಮ